ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡ್ತಾದ್ರೆ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಾಗೆಯ ಮೂಲಕ ಸಿಗುವಂಥ 14 ಶುಭ ಸಂಕೇತಗಳನ್ನು ತಿಳಿಸ್ಕೊಡ್ತೀವಿ. ಕಾಗೆಯು ಒಂದು ಯಾವ ರೀತಿಯ ಪಕ್ಷಿಯಾಗಿದೆ ಅಂದರೆ, ಮೊದಲೇ ಇದಕ್ಕೆ ಒಳ್ಳೆಯ ಮತ್ತು ಕೆಟ್ಟ ಮಾಹಿತಿಗಳು ತಿಳಿಯುತ್ತವೆ. ಅಂದರೆ ಆ ಘಟನೆಗಳು ನಡೆಯೋ ಮುನ್ನವೇ ಈ ಕಾಗೆಗಳಿಗೆ ಅರ್ಥ ಆಗಿರುತ್ತೆ. ನಮ್ಮ ಸಮಾಜದಲ್ಲಂತೂ ಪ್ರಾಚೀನ ಕಾಲದಿಂದ ಕಾಗೆಯನ್ನು ಹಿಡ್ಕೊಂಡು ಶಕುನ ಅಪಶಕುನ, ಶುಭ ಅಶುಭಗಳು ಮತ್ತು ಇವುಗಳಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಶಾಸ್ತ್ರಗಳಲ್ಲೂ ಸಹ ಉಲ್ಲೇಖಿಸಿದ್ದಾರೆ. ನಮ್ಮ ಶಕುನ ಶಾಸ್ತ್ರದಲ್ಲೂ ಸಹ ಕಾಗೆಗೆ ಸಂಬಂಧಿಸಿದಂಥ ಅನೇಕ ರೀತಿಯ ರೋಚಕ ವಿಷಯಗಳಲ್ಲಿ ಸಿಗುತ್ತವೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಗೆಗೆ ಸಂಬಂಧಿಸಿದಂಥ ಶಕುನ ಮತ್ತು ಅಪಶಕುನಗಳಿಗೆ ಸಂಬಂಧಿಸಿದಂಥ ಕೆಲವು ವಿಶೇಷವಾದ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ಬೇಗನೆ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ಈ ಮೂಲಕ ಭಗವಂತನಾದ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಡೆ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ಒಂದು ವೇಳೆ ನೀವು ದಾರಿಯಲ್ಲಿ ಆಚೆ ಹೋಗುತ್ತಿರುವಾಗ ಯಾವುದಂದ್ರೆ ಒಂದು ಕಾಗೆಯು ಪಾತ್ರೆಯಲ್ಲಿ ತನ್ನ ಮುಖವನ್ನು ಹಾಕಿ ನೀರು ಕುಡಿಯೋದೇನಾದರೂ ನಿಮ್ಗೆ ಕಂಡು ಬಂದರೆ ನಿಮಗಾಗಿ ಇದು ಧನ ಸಂಪತ್ತಿನ ಲಾಭದ ಸಂಕೇತ ಆಗಿದೆ. ಇಲ್ಲಿ ನಿಮ್ಮ ಪ್ರಯಾಣವೂ ಸಹ ಸುಖಕರವಾಗಿರುತ್ತೆ. ಇನ್ನು ಎರಡನೇದಾಗಿ, ಬೆಳಗಿನ ಸಮಯದಲ್ಲಿ ಏನಾದರೂ ಕಾಗೆಯು ಬಂದು ನಿಮ್ಮ ಕಾಲಿಗೆ ಏನಾದರೂ ಸ್ಪರ್ಶ ಮಾಡಿದ್ರೆ ಇದು ನಿಮ್ಮ ಏಳಿಗೆ ಮತ್ತು ಧನ ಸಂಪತ್ತಿನ ಆಗಮನದ ಸೂಚನೆಯಾಗಿದೆ. ನಂಬರ್ 3, ಮಾಹಿತಿಯ ಪ್ರಕಾರ ಯಾವುದಾದರೂ ಕಾಗೆಗಳು ಭೂಮಿಯನ್ನು ಅಗೆಯುತ್ತಿರುವುದನ್ನು ನೀವೇನಾದರೂ ನೋಡಿದ್ರೆ ಇದು ತುಂಬಾ ದೊಡ್ಡದಾಗಿರುವ ಲಾಭ ಆಗುವ ಲಕ್ಷಣ ಆಗಿದೆ. ಇನ್ನು ನಾಲ್ಕನೆಯದಾಗಿ, ರಸ್ತೆಯಲ್ಲಿ ನೀವೇನಾದರೂ ಹೋಗುವಾಗ ಯಾವುದಾದರೂ ಕಾಗೆಯು ದ್ವಾರದ ಮೇಲೆ ಏನಾದರೂ ಕುಳಿತಿರೋದು ನಿಮಗೆ ಕಂಡು ಬಂದರೆ ನಿಮ್ಮ ಆಸೆಗಳಂತೆ ನಿಮಗೆ ಮನಸ್ಸಿಚ್ಛೆಗಳೆಲ್ಲ ಈಡೇರುತ್ತವೆ. ಇನ್ನು ಐದನೇದಾಗಿ, ಸೂರ್ಯೋದಯ ಸಮಯದಲ್ಲಿ ನಿಮ್ಮ ಮನೆಯ ಮುಂದೆ ಕಾಗೆಗಳೇನಾದರೂ ಬಂದುಕೊಳ್ತಿದ್ರೆ ನಿಮ್ಮ ಪ್ರತಿಷ್ಠೆಯಲ್ಲಿ ನೀವು ಉದ್ದಾರವನ್ನು ಕಾಣಲಿದ್ದೀರಾ ಅಂತಲೇ ಅರ್ಥ ಆಗುತ್ತೆ. ಇನ್ನು ಆರನೇದಾಗಿ, ಯಾವುದಾದ್ರೂ ಕಾಗೆಯು ತನ್ನ ಬಾಯಲ್ಲಿ ಬಟ್ಟೆಯ ತುಂಡನ್ನು ಇಟ್ಕೊಂಡು ಹಾರಾಡ್ತಿರುವುದೇನೆಂದರೂ ನೀವು ನೋಡಿದ್ರೆ ನಿಮಗಾಗಿ ಇದು ಒಳ್ಳೆಯ ಸಂಕೇತ ಆಗಿದೆ. ನಂಬರ್ 7, ಒಂದು ವೇಳೆ ನೀವು ಆಚೆ ಎಲ್ಲಾದರೂ ಊರಿಗೆ ಹೋಗ್ತಾ ಇದ್ರೆ ಕಾಗೆಯು ಮಧುರವಾದ ಧ್ವನಿಯಿಂದ ಕೂಗುತ್ತಾ ನಿಮ್ಮ ಬಲಭಾಗದಿಂದ ಏನಾದರೂ ಹಾರಿ ಹೋದರೆ, ಒಂದು ವೇಳೆ ನೀವು ಸಹ ಅದೇ ಭಾಗದಲ್ಲಿ ಏನಾದರೂ ನಡೆದುಕೊಂಡು ಹೋಗ್ತಾ ಇದ್ರೆ ನಿಮ್ಮ ಕಾರ್ಯವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ. ಇನ್ನು ಎಂಟನೆಯದಾಗಿ, ಮಧ್ಯಾಹ್ನಕ್ಕೂ ಮುನ್ನ ಪೂರ್ವ ಮತ್ತು ಉತ್ತರ ದಿಕ್ಕಿನಿಂದ ಮರದ ಮೇಲೆ ಕುಳಿತಿರುವ ಕಾಗೆಯ ಧ್ವನಿ ಏನಾದರೂ ನಿಮ್ಗೆ ಹೇಳ್ತಾ ಇದ್ರೆ ಇದನ್ನು ಸ್ತ್ರೀ ಸುಖದ ಸಂಕೇತ ಅಂತ ಹೇಳ್ತಾರೆ. ಇನ್ನು ಒಂಬತ್ತನೆಯದಾಗಿ, ಮಹಿಳೆಯರ ತಲೆ ಮೇಲೆ ಏನಾದರೂ ನೀರಿನ ಪಾತ್ರೆ ಇದ್ದಾಗ ಅದರ ಮೇಲೆ ಏನಾದರೂ ಕಾಗೆ ಬಂದು ಕೊಟ್ಕೊಂಡ್ರೆ ಇದು ಕೂಡ ತುಂಬಾ ಶುಭ ಆಗಿದೆ. ನಂಬರ್ 10, ಒಂದು ವೇಳೆ ಕಾಗೆಯು ತನ್ನ ಬಾಯಲ್ಲಿ ಹಸಿಯಾದ ಮಣ್ಣು, ಪುಷ್ಪ ಆಗಲಿ, ಹಣ್ಣು ಹಂಪಲಾಗಲಿ ಅಥವಾ ಧಾನ್ಯಗಳನ್ನು ತನ್ನ ಬಾಯಲ್ಲಿ ತುಂಬಿಕೊಂಡು ಒಂದು ವೇಳೆ ನಿಮ್ಮ ಮನೆ ಅಂತ ಬಂದರೆ ಇದು ಅಚಾನಕವಾಗಿ ನಿಮಗೆ ಧನಪ್ರಾಪ್ತಿಯಾಗುವ ಸಂಕೇತ ಆಗಿದೆ. ನಂಬರ್ 11, ಇನ್ನು ವೈಶಾಖ ತಿಂಗಳಿನಲ್ಲಿ ಯಾವುದಾದ್ರೂ ಕಾಗೆಯು ಹಸಿರಾದ ಮರದ ಮೇಲೆ ಏನಾದರೂ ತನ್ನ ಗೂಡನ್ನು ಕಟ್ಕೊಂಡ್ರೆ ಇದು ಮಳೆ ಬರುವಂಥ ಶುಭ ಸಂಕೇತ ಆಗಿರುತ್ತೆ. ನಂಬರ್ 12, ಒಂದು ವೇಳೆ ನಿಮಗೆ ದಾರಿಯಲ್ಲಿ ಎರಡು ಕಾಗೆಗಳು ಆಹಾರವನ್ನು ಒಂದಕ್ಕೊಂದು ತಿನ್ನಿಸೋದೇನಾದರೂ ಕಂಡು ಬಂದರೆ ಇದು ತುಂಬಾ ಶುಭ ಸಂಕೇತ ಆಗಿರುತ್ತೆ. ನಂಬರ್ 13, ನೀವು ಮುಂಜಾನೆ ಆದ ತಕ್ಷಣ ನಿಮ್ಮ ಮನೆಗೆ ಏನಾದರೂ ಕಾಗೆ ಏನಾದರೂ ಬಂದರೆ, ಒಂದು ವೇಳೆ ಅದು ಕಾವು ಕಾವು ಅಂತ ಕೂಗಲು ಶುರು ಮಾಡಿದ್ರೆ ಇದರ ಅರ್ಥ ನಿಮ್ಮ ಮನೆಗೆ ಯಾರೋ ಅತಿಥಿಗಳು ಬರಲಿದ್ದಾರಂತ ಅರ್ಥ ಮಾಡ್ಕೊಳ್ಳಿ. ನಂಬರ್ 14, ಈ ಒಂದು ಕಾರ್ಯವನ್ನು ನೀವು ಮಾಡಿದ್ರೆ ಖಂಡಿತ ನಿಮಗೆ ಧನ ಸಂಪತ್ತಿನಲ್ಲಿ ಲಾಭ ಆಗುತ್ತದೆ. ಒಂದು ವೇಳೆ ಎಲ್ಲಾದರೂ ನಿಮಗೆ ಕಾಗೆ ಕಂಡ್ರೆ ಅದಕ್ಕಾಗಿ ಸ್ವಲ್ಪ ರೊಟ್ಟಿಯನ್ನು ತಿನ್ನಿಸೋದನ್ನು ಮರಿಬೇಡಿ. ಇದು ಪುಣ್ಯದ ಕೆಲಸವೇ ಆಗಿದೆ. ಒಡೆಯಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ.